वीर वर्सेस जिन अंकल। वीर ಇಲ್ಲಿ ಎಷ್ಟು ಹಳೆ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ। ಈ ಲ್ಯಾಂಪ್ ನ ನೋಡಿ ಅಂಜುತೆ ಇದರೊಳಗಡೆ ಜಿನ್ ಇದೆ ಅಂತ। ಇರಿ ನಾನು ಇದನ್ನ ಕುಡಿದ್ಬಿಟ್ಟು ನೋಡ್ತೀನಿ। ಎಲ್ಲ ಲ್ಯಾಂಪ್ ಅಲ್ಲೂ ನಿನಗೆ ಜೀನಿ ಸಿಗೋದಿಲ್ಲ ಚುಲ್ಬುಲ್। ಇದು ಯಾವುದೋ ಒಂದು ಬಿದ್ದೋಗಿರೋ ಲ್ಯಾಂಪ್ ಅನ್ನಿಸ್ತಿದೆ। ದಾರಿಯಲ್ಲಿ ಇರೋದನ್ನ ಯಾರೋ ತಂದಿಟ್ಟಿರ್ತಾರೆ। ಇಲ್ಲ ಚಿಂಟು, ಈ ಲ್ಯಾಂಪ್ ಸಾವಿರಾರು ವರ್ಷಗಳ ಹಿಂದೆ ಇತ್ತು ಅನ್ಕೋತೀನಿ। ಇದರಲ್ಲೂ ಜಿನ್ ಇದ್ರು ಇರಬಹುದು। ಈ ಲ್ಯಾಂಪ್ ನಿನ್ನ ಲ್ಯಾಂಪ್ ತರಾನೇ ಇದೆ। ಅದು ಅದು ಲ್ಯಾಂಪ್ ಅನ್ಸುತ್ತೆ, ಅದು ಅಳ್ಳಾಡ್ತಿದೆ ನನ್ನ ಪ್ರಕಾರ। ಆ ಮಾತನ್ನ ನೀನು ಬಿಡು, ಈಗ ನನ್ನ ಮಾತು ಕೇಳು। ಈ ಲ್ಯಾಂಪ್ ಇಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ, ಯಾವುದೋ ಒಂದು ಬೇರೆ ಪ್ಲೇಸ್ ಅಲ್ಲಿ ಇರಬೇಕಾಗುತ್ತೆ। ಲೋ ಚಿಂಟು, ಓ ಗೆಳೆಯ ಚಿಂಟು, ಹೇಳೋ ಮುಂಚೆ ಸ್ವಲ್ಪ ಯೋಚನೆ ಮಾಡು, ಏನು ಹೇಳ್ತಾ ಇದೀಯಾ ಅಂತ। ನನಗೆ ನೀವು ಹೆದರಿಸಬೇಕು ಅಂತ ಹೇಳ್ತಿದ್ರೆ ಜೀನು ಲ್ಯಾಂಪ್ ಇಂದ ಎದ್ದಿದ್ದಾನೆ ಅಂತ ಏನ್ ಹೇಳಿ? ಮತ್ತೆ ಈ ಲ್ಯಾಂಪ್ ಇಂದ ಒಂದು ಜೀನಿ ಜೀನಿ ಬಂದಿದ್ಯಾ? ಮೊದ್ಲೆ ಯಾಕೆ ಹೇಳಿಲ್ಲ? ಇಳಿತಾನಿಂದು ಪೂರ್ತಿ ದಮ್, ಇಳಿತಾನಿಂದು ಪೂರ್ತಿ ಧೈರ್ಯ, ಇನ್ನು ನನ್ ಬಗ್ಗೆ ಕೆಟ್ಟದಾಗ ಹೇಳು। ಕ್ಷಮ್ಸಿ ಅಂಕಲ್, ಕ್ಷಮ್ಸಿ, ತಪ್ಪಾಗೋಯ್ತು। ತಪ್ಪಂತೂ ಆಗಿದೆ, ಇವಾಗ ಅದಕ್ಕೆ ಶಿಕ್ಷೆ ಆಗ್ಬೇಕು। ಅಟಕ್ ಮಟಕ್ ಜಟಕ್ ಅಟಕ್, ಚಿಂಟುನ ಬೇರೆ ಕಡೆ ಹಾಕ್ಬೇಕು। ವೀರ್ ಕಾಪಾಡು ವೀರ್। ಜಿನ್ ಅಂಕಲ್, ಜಿನ್ ಅಂಕಲ್, ನಮ್ಮನ್ನ ಕ್ಷಮ್ಸಿ, ಜಿಂಟುಗೆ ಏನು ಗೊತ್ತಿಲ್ಲ, ಅವನಿನ್ನು ಪಾಪದ ಚಿಕ್ಕ ಹುಡುಗ, ಆದ್ರೆ ಅವನು ಮನ್ಸಲ್ಲಿ ತುಂಬಾ ಒಳ್ಳೆ ಹುಡುಗ, ಅವನ ವಾಪಸ್ ಇಲ್ಲಿ ಕರ್ಕೊಂಬನ್ನಿ ಪ್ಲೀಸ್। ಇವಾಗ ಅವನ್ ಯಾವತ್ತೂ ಹಿಂದಿರುಗಲ್ಲ, ಅವನ್ ನನ್ನ ತುಂಬಾ ಅವಮಾನ ಮಾಡಿದ್ದಾನೆ। ಆದ್ರೆ ನಾವು ನಿಮ್ಮನ್ನ ಹೊಗಳ್ತಿದ್ವಿ, ನಾವು ನಿಮ್ ಲ್ಯಾಂಪ್ ನ ಕೂಡ ಹೊಗಳದ್ವಿ। ಹಾ, ಈ ಮಾತಂತೂ ನಿಜ ಆಯ್ತು, ಬನ್ನಿ, ನಿಮ್ ಫ್ರೆಂಡ್ ಜಿನ್ನ ಹಿಂದೆ ಕರ್ಸ್ಕೊಳ್ಳಕ್ಕೆ ನಾನು ಇನ್ನೊಂದು ಅವಕಾಶ ಮಾಡ್ಕೊಡ್ತೀನಿ। ನೀವು ಅವನ್ನ ಹುಡ್ಕೋದಾದ್ರೆ ಅವನು ಖಂಡಿತ ವಾಪಸ್ ಬರ್ತಾನೆ। ಚಟಕ್ ಮಟಕ್ ಲಟಕ್ ಪಟಕ್, ಇವ್ರ ಫ್ರೆಂಡ್ಸ್ ಎಲ್ಲಿದಾರೋ ಅಲ್ಲೇ ಇವ್ರನ್ನ ಕಳಿಸಿ। ಇದು ಫುರ್ಸತ್ ಗಂಜಿ, ಅಂದ್ರೆ ಜಿಂಟುನು ಇಲ್ಲೇ ಎಲ್ಲೋ ಬಚ್ಚಿಟ್ಟಿರ್ತಾರೆ ಅಲ್ವಾ? ಇದು ನನ್ ಫುರ್ಸತ್ ಗಂಜ್, ನನ್ನ ಜಾದೂವಿನ ಫುರ್ಸತ್ ಗಂಜ್। ಇಲ್ಲಿ ಎಲ್ರು ನಿನ್ನ ದುಶ್ಮನ್ಗಳು, ನನ್ನ ಸ್ನೇಹಿತರಿದ್ದಾರೆ। ಎಲ್ಲ ಮನುಷ್ಯರು ಜಾದುವಿಂದ ತುಂಬಿದ್ದಾರೆ, ಎಲ್ಲ ವಿಷಯನೂ ಜಾದುವಿಂದ ತುಂಬಿದೆ। ನಿಮ್ಮ ಹತ್ರ ಇನ್ನು ಒಂದು ಗಂಟೆ ಇದೆ, ಒಂದು ಗಂಟೆಯಲ್ಲಿ ನೀವು ಅವನ್ನ ಹುಡುಕಿಲ್ಲ ಅಂದ್ರೆ ಅವನ್ ನಿಮಗೆ ಯಾವತ್ತೂ ಸಿಗಲ್ಲ। ಆದ್ರೆ ಜಿನ್ ಅಂಕಲ್, ಅವನ್ನ ಎಲ್ಲಿ ಅಂತ ಹುಡ್ಕೋದು? ಬನ್ನಿ, ನಾನ್ ನಿಮ್ಗೊಂದ್ ಕ್ಲೂ ಕೊಡ್ತೀನಿ, ಯಾಕಂದ್ರೆ ನೀವ್ ನನ್ನ ಲ್ಯಾಂಪ್ ನ ಹೊಗಳಿದ್ದೀರಾ। ನಾನ್ ಈ ಕಡೆ ಹೋಗ್ಲಾ ಇಲ್ಲ ಆ ಕಡೆ ಹೋಗ್ಲಾ, ತುಂಬಾ ಕಷ್ಟ ಆಗ್ತಿದೆ ನನ್ಗೆ, ಯಾವ ಕಡೆ ಹೋಗ್ಲಿ? ಆ ಜಗದಲ್ಲಿ ತುಂಬಾ ರಸ್ತೆಗಳಿರುತ್ತೆ ಅನ್ಸುತ್ತೆ, ನಾವ್ ಯೋಚನೆ ಮಾಡ್ಬೇಕಾಗುತ್ತೆ ನಾವ್ ಎಲ್ಗ ಹೋಗ್ಬೇಕು ಅಂತ। ಎಕ್ಸಲೆಂಟ್ ಇಮ್ಲಿ, ಅಂದ್ರೆ ಇದ್ರ ಅರ್ಥ ಫುರ್ಸತ್ ಗಂಜ್ ಜಾಗ್, ಎಲ್ಲಾ ಜಾಗಕ್ಕೂ ಹೋಗೋ ರಸ್ತೆ ಆ ಜಾಗದಲ್ಲಿ ಒಂದೇ ಇರೋದು। ವಾ, ಮೊದ್ಲು ಅಲ್ಲಿಗೆ ಹೋಗೋಣ। ನೋಡ್ದೆ ಅಲ್ವಾ, ಲೇಸರ್ ಬೀಮ್ಸ್ ಬಂಟಿಗೂ ತಾಕ್ತು, ಆದ್ರೆ ಅವನ್ಗೇನು ಆಗ್ಲಿಲ್ಲ। ಅಂದ್ರೆ ಅದ್ರ ಅರ್ಥ ಅವನು ಜಾದುವಿಂದ ಆಗಿದ್ದಾನೆ, ಅವನ್ಗೆ ನನ್ನ ಲೇಸರ್ ಬೀಮ್ ಇಂದ ಏನು ಆಗಲ್ಲ। ಹಾ ವೀರ್, ನೀನು ಒಂದೇ ಒಂದು ಗಂಟೆಯಲ್ಲಿ ನಿನ್ನ ಫ್ರೆಂಡ್ ನ ಹುಡುಕ್ಬೇಕು, ಆಮೇಲೆ 10 ನಿಮಿಷ ಹೋಗಿದೆ, 50 ನಿಮಿಷ ಬಾಕಿ ಇದೆ, ಬೈ ಬಾಯ್ ಹುಡುಕು। ವೀರ್, ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ನೀನು। ಯಾವಾಗ ಅವನ್ ಪ್ಲೇನ್ ಅವನತ್ರ ಬ್ಲಾಸ್ಟ್ ಆಯ್ತು, ಅವನ್ ತುಂಬಾ ಅಳ್ತಿದ್ದ। ಹಾಗಿದ್ರೆ ಅವನು ಹೊಡೆಯೋ ಪ್ಲೇನ್ ಇಂದ ಅವನಿಗೆ ನೋವಾಗುತ್ತೆ। Ha ha ha!
ಫಸ್ಟ್ ಸ್ಟೇಜ್ ನೀವು ಸೋತೋಗಿದ್ದೀರಾ. ಇನ್ನೊಂದು ಕ್ಲೂ ಕೇಳಿ, ಅದು ಲಾಕ್ ಅಲ್ಲ ಚಾವಿಯಿಂದ ತೆಗೆಯೋದಕ್ಕೆ, ಆದ್ರೆ ಚಾವಿ ಬಿಟ್ಟು ಅದು ಮುಂದಕ್ಕೂ ಸಾಗೋದಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಲಾಕ್ ಅಲ್ಲ ಚಾವಿಯಿಂದ ತೆಗೆಯೋದಕ್ಕೆ, ಆದ್ರೆ ಚಾವಿ ಇಲ್ದೆ ಅದು ಮುಂದೆ ಹೋಗೋದಿಲ್ಲ. ನನ್ಗಂತೂ ಏನೂ ಅರ್ಥ ಆಗ್ತಿಲ್ಲ. ಕೀಯಿಂದ ಒಂದು ಗೊಂಬೆ ಮೂವ್ ಆಗದೆ, ಹಳೆ ಮಾಡೆಲ್ ಗಡಿಯಾರ ಮೂವ್ ಆಗುತ್ತೆ, ಮತ್ ಇನ್ನೇನ್ ಮೂವ್ ಆಗುತ್ತೆ? ಹಳೆ ಮಾಡೆಲ್ ಗಡಿಯಾರ ಇಮ್ಲಿ, ನಮ್ಮ ಫುರ್ಸತ್ಗಂಜ್ ನ ವಾಚ್ ಟವರ್ ಅಲ್ಲಿ ಒಂದು ಹಳೆದಾದ ದೊಡ್ಡ ವಾಚ್ ಇದೆ ನನ್ ಕೈಯಲ್ಲಿರೋ ತರ. ಅದನ್ನ ಓಡಿಸೋದಕ್ಕೆ ನಾವು ಕೀ ಕೊಡ್ಬೇಕಾಗುತ್ತೆ. ಅದು ಲಾಕ್ ಅಲ್ಲ ಚಾವಿಯಿಂದ ತೆಗಿಯೋದಕ್ಕೆ, ಆದ್ರೆ ಅದು ಚಾವಿ ಇಲ್ದೆ ಮುಂದೆ ಹೋಗೋದು ಇಲ್ಲ. ನೀನ್ ಸರಿಯಾಗಿ ಹೇಳ್ದೆ, ನಡಿ ವಾಚ್ ಟವರ್ ಹೋಗೋಣ. ಬಂದ್ ಬಿಟ್ರಾ ವೀರ್, ತುಂಬಾ ಸಮಯ ತಗೊಂಡ್ರಿ ಬರೋದಕ್ಕೆ. ಅರ್ಧ ಗಂಟೆ ಆಗಿದೆ, ಇನ್ನು ಬರೀ ಅರ್ಧ ಗಂಟೆನೆ ಉಳಿದಿರೋದು. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಜಿನ್ ಅಂಕಲ್. ಅವನು ಅವನ್ ವೆಪನ್ ಇಂದ ಸಾಯ್ತಾನೆ. ಅವನ್ ವೆಪನ್ ನಾಲ್ಕೆ. ಇನ್ನು 15 ನಿಮಿಷದಲ್ಲಿ ನಾವ್ ಏನೇ ಮಾಡಾದ್ರೂ ಚಿಂಟುನ ಹುಡುಕ್ಬೇಕು. ನನ್ನ ಮಾಯಾ ಜಾಲವನ್ನು ಹೊಡೆದು ನೀವು ತುಂಬಾ ಮುಂದೆ ಸಾಗಿದ್ದೀರಾ. ಆದ್ರೆ ನಾನು ಚಿಂಟೂನ ನಿಮ್ಮ ಹತ್ರ ಅಷ್ಟು ಸುಲಭವಾಗಿ ಕಳಿಸೋದಿಲ್ಲ. ಇನ್ನೊಂದು ಕೊನೆ ಕ್ಲೂ ಕೇಳಿ, ಏನಾದ್ರೂ ಬಂದ್ರೆ ಬೇರೆ ಏನಾದ್ರೂ ಹೋಗುತ್ತೆ, ಹೋಗ್ತಾ ಹೋಗ್ತಾ ಏನೇನೋ ತಗೊಂಡ್ ಹೋಗುತ್ತೆ, ಏನ್ ತಗೊಂಡ್ ಹೋಗುತ್ತೋ ಅದು ಕಾಣಿಸೋದಿಲ್ಲ. ಆದ್ರೆ ಅದು ಇಲ್ದಿದ್ರೆ ಅದು ಏನೇನೂ ಇಲ್ಲ. ಏನ್ ಅರ್ಥ ಆಗಿರ್ಬೋದು? ಈ ತರ ತುಂಬಾ ಜಗಗಳಿವೆ, ಎಷ್ಟೊಂದ್ ಜನ ಬರ್ತಾರೆ ಮತ್ತೆ ಹೋಗ್ತಾರೆ. ಯಾವ್ದು ಅಂದ್ರೆ ಮಾಲ್, ಮಾರ್ಕೆಟ್, ಅದ್ರಲ್ಲಿ ಅವ್ರು ಏನ್ ತಗೊಂಡ್ ಹೋಗ್ತಾರೋ ಅದೆಲ್ಲ ಕಾಣಿಸುತ್ತೆ. ಸ್ಕೂಲ್, ಇದು ಸ್ಕೂಲ್ ಆಗಿರ್ಬೋದು. ಇಲ್ಲಿಗೆ ಸ್ಟೂಡೆಂಟ್ಸ್ ಬರ್ತಾರೆ ಮತ್ತೆ ಹೋಗ್ತಾರೆ. ಅವರು ಸ್ಕೂಲ್ ಇಂದ ಜ್ಞಾನನ ತಗೊಂಡ್ ಹೋಗ್ತಾರೆ. ಜ್ಞಾನ ಅಂದ್ರೆ ನಾಲೆಜ್. ನಾಲೆಜ್ ಕಾಣಿಸೋದಿಲ್ಲ, ಆದ್ರೆ ಸ್ಟೂಡೆಂಟ್ಸ್ ಗೆ ನಾಲೆಜ್ ಇಲ್ದೆ ಇದ್ರೆ ಅವ್ರ ಇಲ್ಲಿಗೆ ಬರೋದೇ ಇಲ್ಲ. ಇದು ನಮ್ಮ ಸ್ಕೂಲೇ. ನನ್ನ ಪ್ರಕಾರ ಜಿನ್ ಅಂಕಲ್ ಜಿಂಟೂನ ಇಲ್ಲೇ ನಮ್ಮ ಸ್ಕೂಲ್ ಅಲ್ಲೇ ಬಚ್ಚಿಟ್ಟಿರ್ಬೇಕು. ಬಾ ವೀರ್ ಬಾ, ಆದ್ರೆ ನಿನ್ನ ಹತ್ರ ಬರೀ 5 ನಿಮಿಷ ಇದೆ ಜಿಂಟೂನ ಕಾಪಾಡೋದಕ್ಕೆ. ಆದ್ರೆ ನಾನ್ ಇದನ್ನ ಜಿಂಟು ಹತ್ರ ಹೋಗೋಕ್ ಬಿಡೋದಿಲ್ಲ. ಇವತ್ತು ಜಗತ್ತಿನ ಯಾವುದೇ ತಾಕತ್ತು ನನ್ನ ಮತ್ತೆ ಜಿಂಟೂನ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊಂದ್ ಶಕ್ತಿ ಎಲ್ ಬಂತು? ಅದು ಜಾದುವಿಂದ ಆಗೋಯ್ತು ಅಂತ ಹೇಳ್ಬಿಟ್ಟಿ ಆಮೇಲೆ. ಇವನಿಗೆ ಅವನ್ನ ಹಂಟರ್ ಕರೆಂಟ್ ಇಂದಾನೆ ಹೊಡಿಬೇಕಾಗುತ್ತೆ. ಆದ್ರೆ ಹೇಗೆ? ಚುಲ್ಬೋಲ್, ನೀವ್ ಹೋಗಿ ಚಿಂಟುನ ಹುಡುಕಿ. ವೀರ್ ಎಲ್ಲಿದೀಯಾ ವೀರ್? ಬರೀ 1 ನಿಮಿಷ ಉಳಿದಿದೆ, ಬರೀ 1 ನಿಮಿಷ ವೀರ್. ನೀನ್ ಜಿಂಟು ಹತ್ರ ತಲ್ಪೋಕ್ ಆಗೋದಿಲ್ಲ. ಎಕ್ಸ್ಟ್ರಾ ಪವರ್ಸ್ ಆನ್. ಬೈ ಬೈ ಮ್ಯಾಡ್ ಮ್ಯಾಕ್ಸ್. ನೋ
ಚಿಂಟು. ಅಂತೂ ಇಂತೂ ಇಲ್ಲಿಗೆ ಬಂದೇ ಬಿಟ್ರಿ. ಇನ್ನು ಐದೇ ಐದು ಸೆಕೆಂಡ್ ಅಲ್ಲಿ ನೀವು ಹುಡುಕ್ಬೇಕು ಚಿಂಟು ಯಾರು ಅಂತ. ಇವರಲ್ಲಿ ಒಬ್ರೇ ಚಿಂಟು. ಚಿಂಟು ಚಿಂಟು ಖುಷಿ ಆಯ್ತು. ನೀವು ಸತ್ಯ ಸ್ನೇಹಿತರು. ಇಲ್ಲಿ ಯಾರ ಹತ್ರ ಜಿನ್ ಇದೆಯೋ ಅವರು ಮಾಲೀಕರ ತರ ಇರ್ತಾರೆ. ಚಿಂಟು ನೀನ್ ತುಂಬಾ ಅದೃಷ್ಟವಂತ, ನಿನಗೆ ವೀರ್ ಅಂತ ಸ್ನೇಹಿತ ಸಿಕ್ತ. ಆಯ್ತು, ನಾನ್ ಬರ್ತೀನಿ. ನಿಮ್ಮನ್ನೆಲ್ಲ ನೋಡಿ ನನಗ್ ತುಂಬಾ ಖುಷಿ ಆಯ್ತು. ಸಾರಿ ಅಂಕಲ್, ಇನ್ನೊಂದ್ ಬಾರಿ ಈ ರೀತಿಯಾದ ತಪ್ಪನ್ನ ಮಾಡೋದಿಲ್ಲ.